ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಾಜಾರಾಣಿ ಕಾರ್ಯಕ್ರಮವು ತನ್ನ ಎರಡು ಸೀಸನ್ಗಳನ್ನು ಮುಗಿಸಿದ್ದು ಈಗ ತನ್ನ ಮೂರನೇ ಸೀಸನ್ನ ಫಿನಾಲೆ ಹಂತಕ್ಕೆ ಬಂದು ತಲುಪಿದೆ. ಹೌದು, ರಾಜಾರಾಣಿ ಸೀಸನ್ ಮೂರರ ಫಿನಾಲೆಯಲ್ಲಿ ಐದು ಜೋಡಿಗಳಿದ್ದು ಆ ಜೋಡಿಗಳು ಯಾರು, ಹಾಗೂ ಅವರಲ್ಲಿ ವಿನ್ನರ್ ಹಾಗೂ ರನ್ನರಪ್ ಆದ ಜೋಡಿಗಳು ಯಾರು, ಮತ್ತು ವಿನ್ನರ್ ಹಾಗೂ ರನ್ನರಪ್ ಆದವರಿಗೆ ಸಿಕ್ಕ ಹಣ ಎಷ್ಟು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು, ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಾಜಾರಾಣಿ ಸೀಸನ್ ಮೂರರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಐದು ಜೋಡಿಗಳಿದ್ದು ಆ ಜೋಡಿಗಳು ಯಾರು ಎಂದು ನೋಡುವುದಾದರೆ, ಮೊದಲನೆಯದಾಗಿ ರಚನಾ ದಶರಥ್ ಹಾಗೂ ಲೋಕೇಶ್ ದಂಪತಿ, ಎರಡನೆಯದಾಗಿ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ದಂಪತಿ, ಮೂರನೆಯದಾಗಿ ಅರ್ಜುನ್ ಹಾಗೂ ಸಾರಿಕಾ ದಂಪತಿ, ನಾಲ್ಕನೆಯದಾಗಿ ಮೇಘ ಹಾಗೂ ಸಂಜಯ್ ದಂಪತಿ, ಮತ್ತು ಐದನೆಯದಾಗಿ ಹರ್ಷಿತ ಹಾಗೂ ವಿನಯ್ ದಂಪತಿಗಳಿದ್ದು ಈ ಐದು ದಂಪತಿಗಳಲ್ಲಿ ಒಂದು ಜೋಡಿ ವಿನ್ನರ್ ಹಾಗೂ ಇನ್ನೊಂದು ಜೋಡಿ ರನ್ನರಪ್ ಆಗಿದ್ದಾರೆ. ಹಾಗಾದರೆ ವಿನ್ನರ್ ಹಾಗೂ ರನ್ನರಪ್ ಸ್ಥಾನ ಪಡೆದ ಆ ಜೋಡಿ ಯಾರು, ಮತ್ತು ಅವರಿಗೆ ಸಿಕ್ಕ ಹಣ ಎಷ್ಟು ಎಂದು ನೋಡುವುದಾದರೆ, ರಾಜಾರಾಣಿ ಸೀಸನ್ ಮೂರರ ವಿನ್ನರ್ ಪಟ್ಟವನ್ನು ಮೇಘ ಹಾಗೂ ಸಂಜಯ್ ದಂಪತಿಗಳು ಪಡೆದಿದ್ದಾರೆ. ಹಾಗೆ ಇವರು 10 ಲಕ್ಷ ಮೌಲ್ಯದ ಚಿನ್ನದ ಕಿರೀಟವನ್ನು ಸಹ ಗಳಿಸಿದ್ದಾರೆ. ಇನ್ನು ರಾಜಾರಾಣಿ ಸೀಸನ್ ಮೂರರ ರನ್ನರಪ್ ಆಗಿ ಅರ್ಜುನ್ ಯೋಗಿ ಹಾಗೂ ಸಾರಿಕಾ ದಂಪತಿಗಳಿದ್ದು ಇವರಿಗೆ 3 ಲಕ್ಷ ರೂಪಾಯಿ ಮೌಲ್ಯದ ಪ್ರೈಸ್ ಮನಿ ಸಿಕ್ಕಿದೆ. ಇನ್ನು ರಾಜಾರಾಣಿ ಸೀಸನ್ ಮೂರರ ಸೆಕೆಂಡ್ ರನ್ನರಪ್ ಆಗಿ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ದಂಪತಿಗಳಿದ್ದು ಇವರಿಗೆ 1 ಲಕ್ಷ ಮೌಲ್ಯದ ಪ್ರೈಸ್ ಮನಿ ಸಿಕ್ಕಿರುತ್ತದೆ. ಸೊ ಇವಿಷ್ಟು ರಾಜಾರಾಣಿ ಸೀಸನ್ ಮೂರರ ವಿನ್ನರ್ ಹಾಗೂ ರನ್ನರಪ್ ಯಾರು ಎನ್ನುವುದರ ವಿವರವಾಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.